ಅದು ದಿವಾಳಿಯಾಗಿ ಮುಗಿದ. ಈಗೇನೋ ಒಂದು ಉಳಿದೈತಲ್ಲ ಪಾಕಿಸ್ತಾನ, ನಮ್ಮ ಆಕ್ಯುಪೈಡ್ ಪಾಕ್ ಆಫ್ರಿಕಾಡ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅತ್ತಾರ ಪಿ ಇ ಓ ಕೆ ಅತ್ತಾರ, ಅದೇನು ಮ್ಯಾಗಿನ ಸ್ವಲ್ಪ ಕಳಿಸಿ ಇದಾಗೈತಲ್ಲ, ಸ್ವಲ್ಪ ದಿವಸ ತಡೀರಿ ಅದನ್ನು ಹೊಡೆದು ತೊಗೊಳ್ತಾರೆ. ಪೂರ್ತಿ ಭಾರತದ ಮ್ಯಾಪ್ ಏನಿದೆ ಅಲ್ಲ ಅದನ್ನು ನಮ್ಮ ಪ್ರಧಾನಮಂತ್ರಿ ಮಾಡ್ತಾರೆ, ಅದು ಕಾಲ ಬಂದದ, ಅದಕ್ಕೆಲ್ಲ ರೆಡಿ ಇಟ್ಟಾರೆ. ಅಟೆನ್ಷನ್ ಐತಿ, ಯಾವಾಗ ಡಮ್ ಹತ್ತಿರ ಕೊಡ್ತಿಲ್ಲ, ಯಾವಾಗ ಅಖಂಡ ಭಾರತ ಆಗ್ತದೆ ಹಾಗೆ ಆಗ್ತದೆ. ನರೇಂದ್ರ ಮೋದಿ ಹುಟ್ಟಿದ್ದೇ ಈ ದೇಶದನ್ನು ಅಖಂಡ ಭಾರತ ಮಾಡಲಿಕ್ಕೆ, ನರೇಂದ್ರ ಮೋದಿ ಹುಟ್ಟಿದ್ದೇ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ. ಹಿಂದೂಗಳು ಎಲ್ಲಿ ಹೆಚ್ಚಾದ್ರೆ ಅದು ಹಿಂದೂ ರಾಷ್ಟ್ರೇ, ಮುಸಲ್ರೆ ಎಲ್ಲಿ ಹೆಚ್ಚಾದ್ರೆ ಅದು ಪಾಕಿಸ್ತಾನ. ಇದು ಹಿಂಗೆ ಹೊಡೆದುಕೊಟ್ಟನು ಪುಣ್ಯಾತ್ಮ ಮಹಾತ್ಮ ಗಾಂಧಿ. ಪಾಕಿಸ್ತಾನ ಎದಕ್ಕೆ ಹೊಡೆದುಕೊಟ್ಟು ಪುಣ್ಯಾತ್ಮ ಗುರುತಿಲ್ಲ, ಆ ಪುಣ್ಯಾತ್ಮ ಮಾಡಿದ ತಪ್ಪನಿಂದ ಕೋಟ್ಯಾಂತರ ಹಿಂದೂಗಳು ಕಲಾಸ ಆದರು. ಮತ್ತು ಉಪವಾಸ ಕೂತ್ರು ನಮ್ಮ ಮಹಾತ್ಮ ಗಾಂಧೀಜಿಯವರು 50 ಕೋಟಿ ರೂಪಾಯಿ ಪಾಕಿಸ್ತಾನಕ್ಕೆ ಕೊಡ್ರಿ ಅಂತೇಳಿ. ಅವಾಗ ನೀವು ಇವರು ನಮ್ಮ ವಲ್ಲಭಾಯ್ ಪಟೇಲ್ ಕೊಡೋದಿಲ್ಲ, ಏನು ಮಾಡ್ಕೋತೀವಿ ಮಾಡ್ಕೊಂಡು 50 ಕೋಟಿ ಕೊಡ್ರಿ, ಇನ್ನೊಂದು ದಿವಸ ಅವ್ರಿಗೆ ಕೊಡ್ರಿ. ಇವರು ದೊಡ್ಡ ದೊಡ್ಡ ಲೀಡರ್ ಆಗಲಕ್ಕ ನಾವು ನಡ ದೇಶ ಒಳಗಲಕ್ಕ ತಾವು ಒಬ್ಬರು ಆಗುವಂಥ ಪರಿಣಾಮದಿಂದ ಕೋಟ್ಯಾಂತರ ಹಿಂದೂಗಳ ರಕ್ತ ಪಾತಾಗಿ ಭಾರತ ಬಂದಿದೆ. ಅದನ್ನು ಉಳಿಸು ನಮ್ದೆಲ್ಲ ಜವಾಬ್ದಾರಿ ಇದೆ. ನೀವು ನಾಗರಿಕರು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.